ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ತುಂಬ ಜನ ಮಹಿಳೆಯರು ಈ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ಬ್ರೆಸ್ಟ್ ಹೆಲ್ತಿಗೆ ಒಳ್ಳೆ ಎಕ್ಸಸೈಸ್ ಇದ್ದರೆ ತಿಳಿಸಿ ಅಂತ. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಮೊದಲನೇ ಎಕ್ಸಸೈಸು ಈ ರೀತಿ ನಿಂತ್ಕೊಂಡು ಕೂಡ ಮಾಡಬಹುದು, ಅಥವಾ ಆಗಲ್ಲ ಅಂದರೆ ಕೂತ್ಕೊಂಡು ಕೂಡ ಈ ಎಕ್ಸಸೈಸ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ರೀತಿ 20 ರೌಂಡ್ಸ್ ಮಾಡಬೇಕು ನೀವು. ನೆಕ್ಸ್ಟ್ ಒನ್ನು ನೋಡಿ, ಈ ಎಕ್ಸಸೈಸು ಇದನ್ನು ಅಷ್ಟೇ, ಎಲ್ಲನೂ 20 ಕೌಂಟ್ಸ್ ನೀವು ಮಾಡ್ಕೋಬೇಕು. ತುಂಬ ಸಿಂಪಲಾಗಿದೆ, ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಜನ ಬ್ರೆಸ್ಟ್ ಸೈಜ್ ಕಡಿಮೆ ಆಗಬೇಕು ಅಂತ ಇರ್ತಾರೆ. ಸೊ ತುಂಬ ಜನಕ್ಕೆ ಇವಾಗಂತೂ ಎಲ್ರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಈ ರೀತಿ ಸಮಸ್ಯೆ ಉಂಟಾಗ್ತಿದೆ ಅಲ್ಲ. ಸೊ ನಮ್ಮ ಸಂಪೂರ್ಣ ಹೆಲ್ತಿಗೆ ಇದು ತುಂಬ ಸಹಾಯ ಮಾಡುತ್ತೆ. ನೋಡಿ ನೆಕ್ಸ್ಟ್ ಒನ್ನು, ಮೇಲುಗಡೆ ಕೈನ ಈ ರೀತಿ ಲಾಕ್ ಮಾಡಿ ಫುಲ್ಲು ಕೈಗಳನ್ನು ಸ್ಟ್ರೆಚ್ ಮಾಡಬೇಕು. 20 ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ಇಡಬೇಕು, ಮತ್ತೆ ವಾಪಸ್ ಬರಬೇಕು. ಈ ರೀತಿ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಕೈಗಳಿಗೆ, ಫುಲ್ ಬಾಡಿಗೆ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಫುಲ್ ಬಾಡಿ ಇದರಿಂದ ಸ್ಟ್ರೆಚ್ ಆಗುತ್ತೆ. ಈ ಎಕ್ಸಸೈಸನ್ನು ನಿಂತ್ಕೊಂಡೇ ಮಾಡಿ, ತುಂಬಾ ಒಳ್ಳೆಯದು. ನಿಂತ್ಕೊಂಡು ಮಾಡೋದಕ್ಕಾಗದೇ ಇಲ್ಲ ಅನ್ನೋರು ಕೂತ್ಕೊಂಡು ಮಾಡ್ಬೋದು ಅಷ್ಟೇ, ಬಟ್ ನಿಂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಟ್ರೈ ಮಾಡಿ, ಪ್ರತಿದಿನ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.